ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ನೈನ್ ಇಷ್ಟು ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ವೀಡಿಯೋ ರಷ್ಯೋ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಮೇಜ್ನ ಆ್ಯಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಬೋದು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಮೇಜ್ ಬರೀ ಟೂ ಸೆಕೆಂಡ್ಸ್ ಬಂದಿದೆ ಇದನ್ನ ಹೇಗೆ ಜಾಸ್ತಿ ಮಾಡೋದಂದರೆ ಈ ಇಮೇಜನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೈಮರ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವೈಟ್ ಕಲರ್ ಬಾಲ್ ಕಾಣಿಸ್ತಾ ಇದೆಯಲ್ಲ ಇದನ್ನು ನೀವು ಫಸ್ಟ್ ಇದರಲ್ಲಿ ಇಡಬೇಕು ಲೈನಲ್ಲಿ ಇವಾಗ ನೀವು ಎಲ್ಲಿಂದ ತನಕ ಬೇಕೋ ಅಲ್ಲಿವರೆಗೂ ಈ ಇದು ಇಮೇಜ್ನ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಟೆನ್ ಸೆಕೆಂಡ್ ತಕೊ ಬೇಕು ಅಲ್ಲಿವರೆಗೂ ಇಡ್ಕೊಂಡು ಇದನ್ನು ಯೂಸ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಇವಾಗ ಸಾಂಗ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಲೈನ್ ಬೇಕಾಗಿರುತ್ತೆ ಅಲ್ವ ಸೊ ಒಂದು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಲ್ಲಿಂದ ಬೇಕು ಅಂತ ನನಗೆ ಇಲ್ಲಿಂದ ಬೇಕು ಸೊ ಇವಾಗ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಹಿಂದೆ ಇರೋ ಮ್ಯೂಸಿಕ್ನ ಇದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಅದನ್ನು ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ ಇವಾಗ ಟೆನ್ ಸೆಕೆಂಡ್ ತನಕ ಇಟ್ಕೊಂಡು ಉಳ್ದಿರೋ ಸಾಂಗ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸಾಂಗ್ ಹಾಕಾಯಿತು ಇವಾಗ ಲಿರಿಕ್ ಹಾಕ್ಬೇಕಲ್ವಾ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ದು ಲಿರಿಕ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಆಲಿವರ್ ಬ್ಲಷ್ ರೆಗ್ಯುಲರ್ ಅಂತ ಫಾಂಟ್ನ ಯೂಸ್ ಮಾಡ್ತಿದ್ದೀನಿ ಇದು ನಿಮಗೆ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟು ಫಾಂಟಿನ್ ನಾನು ಏಯ್ಟೀನ್ ಪಿ ಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಫಾಂಟ್ ಸೈಜ್ನ ಸಣ್ಣದಾಗಿ ಚಿಕ್ಕದಾಗಿ ಮಾಡ್ಕೊಬೋದು ಇಲ್ಲಿ ನಾನು ಫಿಫ್ಟಿ ಸಿಕ್ಸ್ ಪಿ ಟಿ ಇಟ್ಕೊತಿದ್ದೀನಿ ಅದಾದಮೇಲೆ ಫಾಂಟಿನ ಕಲರ್ ಕೂಡ ನಾನು ವೈಟ್ ಇಡ್ಕೊತಿದ್ದೀನಿ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಳ್ಳಿ ಟೆಕ್ಸ್ಟನ್ನ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಸುಮ್ಮನೆ ಅಂತ ಇಲ್ಲಿವರೆಗೂ ಬರುತ್ತೆ ಅಂತ ಸೊ ಇಲ್ಲಿವರೆಗೂ ಬರುತ್ತೆ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ ಇವಾಗ ಸೆಕೆಂಡ್ ಒನ್ ಲಿರಿಕ್ಸ್ ಹೇಗೆ ಅಂತ ನೋಡೋಣ ಇವಾಗ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಬಾಕ್ಸ್ ಮೇಲೆ ಪ್ಲಸ್ ಕಾಣಿಸ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಪಿ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಡಿ ಇವಾಗ ಪೇಸ್ಟ್ ಆಗಿದೆಯಲ್ಲ ಆ ಟೆಕ್ಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ನೀವು ಎರೇಸ್ ಮಾಡಿ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡಾದಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಎಡಿಟಿಂಗ್ ಮಾಡ್ಕೊಳ್ಳಿ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ಗಳ್ನು ನಾನು ಅಕೌಂಟ್ ಬಂದಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಲ್ಲ ಟೆಕ್ಸ್ಟ್ ಹಾಕೋದು ಹೇಳಿಲ್ಲ ನೆಕ್ಸ್ಟ್ ನಾವು ಟೆಕ್ಸ್ಟಿಗೆ ಹೇಗೆ ನಾವು ಎಫೆಕ್ಟ್ ಹಾಕೋದಂತ ನೋಡೋಣ ಇವಾಗ ಫಸ್ಟ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೂವ್ ಆನ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಇಲ್ಲಿ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡು ಇಲ್ಲಿ ಲಿರಿಕ್ ಇದೆಯಲ್ಲ ಅದನ್ನು ನೀವು ಈ ರೀತಿ ಸೈಡಲ್ಲಿ ಇಡ್ಕೊಬೇಕು ಹೇಗೆ ಅಂತ ಅಂದರೆ ರೆಡ್ ಕಲರ್ ಲೈನ್ ಬರಬೇಕು ನೀವು ಜರುಗಿಸುವಾಗ ಈ ರೀತಿ ಇಡ್ಕೊಂಡು ಇಲ್ಲಿ ಒಂದು ಕೀನ ಕ್ರಿಯೇಟ್ ಮಾಡ್ಕೊಳ್ಳಿ ಇವಾಗ ಅದ್ರ ನಿಯರೇ ಇಟ್ಕೊಂಡ್ಬಿಟ್ಟು ಸ್ವೈಪ್ ಹಿಯರ್ ಟು ಮೂ ಲೇಯರ್ ಅಂತ ಇದೆಯಲ್ಲ ಅಲ್ಲಿ ನೀವು ಈ ಟೆಕ್ಸ್ಟನ್ನು ಈ ಕಡೆ ತರಬೇಕು ಟೆಕ್ಸ್ಟು ಇಮೇಜ್ ಮಧ್ಯ ಬರಬೇಕು ಅಲ್ಲಿವರೆಗೂ ನೀವು ಅದನ್ನು ಮೂವ್ ಮಾಡ್ಕೊಬೇಕು ನನಗೆ ಇಲ್ಲಿಗಿರಲಿ ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ನಿಯರ್ ಹಿಡ್ಕೊಂಬಿಟ್ಟು ಒಂದು ಕೀನ ಫ್ರೈ ಮಾಡ್ಕೊಳ್ಳಿ ಇವಾಗ ಟೆಕ್ಸ್ಟ್ ಲಾಸ್ಟಿಗೆ ಇಡ್ಕೊಂಡು ಮತ್ತೆ ಮೂವ್ ಮಾಡಬೇಕು ಈ ರೀತಿ ಎಲ್ಲಿವರೆಗೂ ಮೂವ್ ಮಾಡಬೇಕು ಅಂದರೆ ಆ ಟೆಕ್ಸ್ಟು ನಮಗೆ ಕಾಣಬಾರ್ದು ಮೂವ್ ಆಗಬೇಕಾದ್ರೆ ರೆಡ್ ಕಲರ್ ಲೈನ್ ಬರಬೇಕು ಅವಾಗ ಕರೆಕ್ಟಾಗಿ ಮೂವ್ ಮಾಡ್ತಿದ್ದೀರಾ ಅಂತ ಇವಾಗ ಮೂವ್ ಮಾಡಿದ ಮೇಲೆ ಒನ್ನು ಮತ್ತು ಟೂ ಕೀ ನಡುವೆ ಇಲ್ಲಿ ಗ್ರಾಫ್ ಕಾಣಿಸ್ತಿದೆಯಲ್ಲ ಆ ಗ್ರಾಫ್ನ ಹಾಕ್ಕೊಬೇಕು ನೀವು ಒನ್ನು ಮತ್ತು ಟೂ ಕೀ ನಡುವೆ ಈ ಗ್ರಾಫ್ ಹಾಕ್ಕೊಳ್ಳಿ ಗ್ರಾಫ್ ಹಾಕೋದು ತುಂಬಾ ಈಸಿ ಇವಾಗ ತ್ರೀ ಮತ್ತು ಫೋರ್ ಕೀ ನಡುವೆ ಈ ಗ್ರಾಫ್ ಹಾಕ್ಕೊಳ್ಳಿ ಇಷ್ಟೇ ಇವಾಗ ಬ್ಯಾಕ್ ಬನ್ನಿ ಇನ್ನೂ ಬ್ಯಾಕ್ ಬನ್ನಿ ಎಫ್ ಎಕ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಬ್ಲರ್ರಿಗೆ ಹೋಗಿ ಮೋಷನ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇನು ಸೆಟ್ಟಿಂಗ್ ಮಾಡೋದು ಇರಲ್ಲ ಅದೇ ಸೆಟ್ ಆಗಿರುತ್ತೆ ಇವಾಗ ಈ ರೀತಿ ಕಾಣುತ್ತೆ ಇದು ಒನ್ ಆಯಿತು ಇನ್ನೊಂದು ಟೆಕ್ಸ್ಟಿಗೆ ಹೇಗೆ ಹಾಕೋದಂತ ನೋಡೋಣ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಇವಾಗ ಟೆಕ್ಸ್ಟು ಕಾಣಬಾರ್ದು ಆ ರೀತಿ ಇಡ್ಕೊಳ್ಳಿ ನಿಮ್ಮ ಎಡಭಾಗದಲ್ಲಿ ಇವಾಗ ಒಂದು ಕೀನ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಸ್ವೈಪ್ ಹಿಯೋ ಟು ಮೂವ್ ಲೇಯರ್ ಅಂತ ಇದೆಯಲ್ಲ ಟೆಕ್ಸ್ಟ್ ಎಲ್ಲಿ ಬರಬೇಕಂದ್ರೆ ಇಮೇಜ್ ನಡುವೆ ಬರಬೇಕು ಈ ರೀತಿ ಮೂವ್ ಮಾಡಬೇಕು ಮೂವ್ ಮಾಡುವಾಗ ರೆಡ್ ಕಲರ್ ಲೈನ್ ಬರಬೇಕು ನೆನಪಿರಲಿ ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಬಿಡ್ಕೊಂಬಿಟ್ಟು ಒಂದು ಕೀನ ಫ್ರೈ ಮಾಡ್ಕೊಬೇಕು ಟೆಕ್ಸ್ಟ್ ಲಾಸ್ಟಿಗೆ ಹಿಡ್ಕೊಂಡು ಇದನ್ನು ಮೂವ್ ಮಾಡಬೇಕು ಟೆಕ್ಸ್ಟೇನ ಎಲ್ಲಿವರೆಗೂ ಅಂದರೆ ಆ ಟೆಕ್ಸ್ಟು ಕಾಣಬಾರ್ದು ಇವಾಗ ಒನ್ನು ಮತ್ತು ಟೂ ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು ಈ ಗ್ರಾಫ್ ಹಾಕ್ಕೊಳ್ಳಿ ನೆಕ್ಸ್ಟ್ ತ್ರೀ ಮತ್ತು ಫೋರ್ ನಡುವೆ ಈ ಗ್ರಾಫ್ ಹಾಕ್ಕೊಳ್ಳಿ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ಗಳಿಗೂ ಇದೇ ರೀತಿ ನೀವು ಆನ್ ಟ್ರಾನ್ಸ್ಫಾರ್ಮಿಗೆ ಹೋಗಬೇಕು ಈ ಎಫೆಕ್ಟ್ನ ಹಾಕಬೇಕು ನಾನು ಎಲ್ಲ ಟೆಕ್ಸ್ಟಿಗೂ ಹಾಕೋದು ಹೇಳಿಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದೆರಡು ಟೆಕ್ಸ್ಟಿಗೆ ಹಾಕೋದು ಹೇಳಿದ್ದೀನಿ ನಿಮಗೆ ಈ ಎಫೆಕ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಓದಿದರೆ ನನಗೆ ಖುಷಿಯಾಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೂ ಐಡಿಯಾ ಸಿಗುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಲೋಗೋ ಮತ್ತು ಚಾನಲ್ ನೇಮ್ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ನಾನು ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವಾಗ ಈ ವಿಡಿಯೋನ ಹೇಗೆ ಸೇವ್ ಮಾಡೋದಂತ ನೋಡೋಣ ಸೆಟ್ಟಿಂಗ್ ಐಕಾನ್ ಕಾಣಿಸ್ತಿದೆಯಲ್ಲ ಮೇಲೆ ಅದ್ರ ಪಕ್ಕ ಇರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ ಎಕ್ಸ್ಪೋರ್ಟು ರೆಸಲ್ಯೂಷನ್ ತೌಸಂಡ್ ಏಯ್ಟಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ